ಎಲ್ಲರಿಗೂ ನಮಸ್ಕಾರ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ದೇವಾಲಯಕ್ಕೆ ಹೇಗೆ ಹೋಗೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೀನಿ ಇತ್ತೀಚಿಗೆ ತನ್ನ ಅಪಾರ ಪವಾಡ ಶಕ್ತಿಯಿಂದ ಎಲ್ಲೆಡೆ ಸುದ್ದಿಯಲ್ಲಿರುವ ದೇವಸ್ಥಾನ ಅಂದ್ರೆ ಅದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಲ್ಲಿರುವ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಇಲ್ಲಿ ಸಾಕ್ಷಾತ್ ಕಾಳಿ ತನ್ನನ್ನು ನಂಬಿ ಬಂದ ಭಕ್ತರಿಗೆ ಧೈರ್ಯವನ್ನು ತುಂಬುವ ದುರ್ಗೆಯಾಗಿ ನಕಾರಾತ್ಮಕತೆಯಿಂದ ಬಳಲುತ್ತಿರುವವರಿಗೆ ಮಹಾಕಾಳಿಯಾಗಿ ವಿಜಯವನ್ನು ಕರುಣಿಸುವ ವಿಜಯಕಾಳಿಯಾಗಿ ನೆಲೆಸಿದ್ದಾಳೆ ಈ ತಾಯಿಯನ್ನು ನಂಬಿ ಬಂದವರಿಗೆ ಎಂದಿಗೂ ಸೋಲುಂಟಾಗುವುದಿಲ್ಲ ವಿಜಯ ನಿಶ್ಚಿತ ಈ ಕ್ಷೇತ್ರದಲ್ಲಿ ಪವಾಡದ ರೀತಿ ನೆಲೆಸಿರುವ ಮತ್ತೊಂದು ಶಕ್ತಿ ಎಂದರೆ ಅದು ಈ ದೈವಿ ಸ್ವರೂಪವಾದ ಪವಾಡ ಬಸಪ್ಪ ಮೈ ಕೈ ನೋವು ಸಂಕಷ್ಟಗಳು ರೋಗ ರುಜಿನಗಳಿಂದ ತೊಂದರೆ ಅನುಭವಿಸುತ್ತಿರುವವರು ಈ ದೈವಿ ಬಸಪ್ಪ ಅವರಿಂದ ದಾಟು ಹಾಕಿಸಿಕೊಂಡರೆ ಸಾಕು ಅವರ ಸಕಲ ಸಮಸ್ಯೆಗಳು ಪರಿಹಾರವಾಗುತ್ತದೆ ಜೊತೆಗೆ ಕೋರ್ಟ್ ಕೇಸ್ ಸಾಲದ ಸಮಸ್ಯೆ ಭೂಮಿ ಆಸ್ತಿಯ ಸಮಸ್ಯೆ ಕೆಲಸದ ವಿಷಯ ಇನ್ನಿತರ ಸಮಸ್ಯೆಗಳಿಗೆ ಬಸಪ್ಪ ಬಳಿ ಪಾದ ಕೇಳುವ ಮೂಲಕ ನೀವು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಇಲ್ಲಿ ಕವಡೆ ಶಾಸ್ತ್ರ ಅಂಜನ ಶಾಸ್ತ್ರದ ಮೂಲಕ ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗೆ ನಿಖರವಾಗಿ ಉತ್ತರವನ್ನು ಅದಕ್ಕೆ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಬಹುದು ಮತ್ತೊಂದು ವಿಶೇಷ ಏನು ಅಂದ್ರೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಯಂದು ಪ್ರತ್ಯಂಗಿರ ಹೋಮ ನಡೆಸಲಾಗುತ್ತದೆ ಈ ಹೋಮಕ್ಕೆ ಮೂರು ಸಲ ಭಾಗಿಯಾದ್ರೆ ಸಾಕು ನಿಮಗೆ ಅಂಟಿರುವ ಮಾಟ ಮಂತ್ರ ದೃಷ್ಟಿದೋಷ ನಕಾರಾತ್ಮಕತೆ ಎಲ್ಲಾ ಮಾಯವಾಗುತ್ತದೆ ಈ ಹೋಮಕ್ಕೆ ಒಣಮೆಣಸಿನಕಾಯಿಯ ಜೊತೆ ಮನೆಯಿಂದ ಮೂರು ಇಡಿ ಉಪ್ಪನ್ನು ತಂದು ಹೋಮಕ್ಕೆ ಹಾಕುವುದರಿಂದ ಹೋಮದ ಸಂಪೂರ್ಣ ಫಲವನ್ನು ನಿಮ್ಮದಾಗಿಸಿಕೊಳ್ಳಬಹುದು ಇಷ್ಟೆಲ್ಲ ಕಾರ್ಣಿಕ ದೈವಿ ಶಕ್ತಿ ಇರುವ ಈ ಪ್ರಸಿದ್ಧ ವಿಜಯಕಾಳಿ ಪವಾಡ ಬಸಪ್ಪನವರ ಕ್ಷೇತ್ರಕ್ಕೆ ನೀವು ಸುಲಭವಾಗಿ ಹೋಗಬಹುದು ಈ ಕ್ಷೇತ್ರ ಇರೋದು ಪುರಾತನ ಪ್ರಸಿದ್ಧ ಉಕ್ಕಡದ ಮಾರಮ್ಮ ಆರತಿ ಉಕ್ಕಡ ಅಹಲ್ಯ ದೇವಿ ದೇವಸ್ಥಾನದ ಸಮೀಪ ಆರತಿ ಉಕ್ಕಡದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಈ ವಿಸ್ಮಯಕಾರಿ ವಿಜಯಕಾಳಿ ಪವಾಡ ಬಸಪ್ಪನವರ ದೇವಸ್ಥಾನವಿದೆ ಮೊದಲಿಗೆ ನೀವು ಬಸ್ ಅಥವಾ ಟ್ರೈನ್ ಮುಖಾಂತರ ಪಾಂಡವಪುರಕ್ಕೆ ಬರಬೇಕು ಅಲ್ಲಿಂದ 7 ಕಿಲೋಮೀಟರ್ ದೂರ ಕೆಆರ್ ಪೇಟೆ ಮಾರ್ಗದಲ್ಲಿ ಕೆ ಬೆಟ್ಟಹಳ್ಳಿ ಉಲ್ಕೆರೆ ಕೊಪ್ಪಲು ಗ್ರಾಮದ ಮಧ್ಯೆ ಈ ದೇವಾಲಯ ಇದೆ ಆರತಿ ಉಕ್ಕಡದಿಂದ ಹೇಗೆ ಹೋಗೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ ನೋಡಿ ಆರತಿ ಉಕ್ಕಡದಿಂದ ದೇವಸ್ಥಾನದ ಹಿಂಬದಿ ರಸ್ತೆಯಲ್ಲಿ ನಾವು ತೆರಳಬೇಕು ಆ ರಸ್ತೆಯಿಂದ ಸುಮಾರು 1 ಕಿಲೋಮೀಟರ್ ಆದ ನಂತರ ಪಾಂಡವಪುರ ಕೆಆರ್ ಪೇಟೆ ರಸ್ತೆಗೆ ತಲುಪುತ್ತೇವೆ ಅಲ್ಲಿ ಕೆಆರ್ ಪೇಟೆ ಮಾರ್ಗದಿಂದ ನಾವು ಹೊರಡಬೇಕು ದಾರಿಯ ಮಧ್ಯದಲ್ಲಿ ಹೋಗಬೇಕಾದ್ರೆ ವಿಜಯಕಾಳಿ ಪವಾಡ ಬಸಪ್ಪನವರ ಕ್ಷೇತ್ರಕ್ಕೆ ದಾರಿ ಎನ್ನುವ ಸೂಚನಾ ಫಲಕಗಳು ಬ್ಯಾನರ್ಗಳು ಕಾಣ ಸಿಗುತ್ತದೆ ಹೀಗೆ ಕೆಆರ್ ಪೇಟೆ ರೋಡಲ್ಲಿ ಹೋಗಬೇಕಾದ್ರೆ ನಿಮಗೆ ಎಲೆಕೆರೆ ಹ್ಯಾಂಡ್ ಪೋಸ್ಟ್ ಸರ್ಕಲ್ ಸಿಗುತ್ತೆ ಹಾಗೇನೆ ಸ್ಟ್ರೈಟ್ ಆಗಿ ನಾವು ಹೋಗಬೇಕು ಆರತಿ ಉಕ್ಕಡದಿಂದ 3-4 ಕಿಲೋಮೀಟರ್ ಪ್ರಯಾಣಿಸಿದರೆ ನಮಗೆ ಕೆ ಬೆಟ್ಟಹಳ್ಳಿ ಗ್ರಾಮ ಸಿಗುತ್ತದೆ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಎಡಬದಿಯಲ್ಲಿ ನಿಮಗೆ ಈ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಸಿಗುತ್ತದೆ ಕೆ ಬೆಟ್ಟಹಳ್ಳಿಗೆ KSRTC ಬಸ್ ಸ್ಟಾಪ್ ಕೊಡುತ್ತದೆ ಅಲ್ಲಿಂದ ನೀವು ಆಟೋದಲ್ಲಿ ಬರಬಹುದು ದೇವಸ್ಥಾನದ ಸಮಯ ಬೆಳಿಗ್ಗೆ 10ರಿಂದ ಸಾಯಂಕಾಲ 5ರವರೆಗೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ದಿನಗಳಲ್ಲಿ ಈ ದೇವಾಲಯ ತೆರೆದಿರುತ್ತದೆ